चित्तूर जिला कुप्पम नियोजकवर्गम कर्नाटक परिधि बंगारपेट तहसीलदार पै रिटायर्ड हेडमास्टर कत्ति तो दाड़ चेसिन संघटन चोटुचेस तहसीलदार पै ओ रिटायर्ड हेडमास्टर अति दारुणंगा कत्ति तो पोड़चाडु विधि निर्वहणलो भागंगा कामसमुद्रम वद्द कलवंची ग्रामंलो भू सर्वे चेयडानिकि वेळ्ळिन तहसीलदार चंद्रमौळिनि रिटायर्ड हेडमास्टर वेंकटेश्वरं कत्ति तो पोड़चाडु దాడిలో తీవ్ర గాయాలు పాలైన తహసీల్దార్ను ఆసుపత్రికి తరలిస్తుండగా మార్గం మధ్యలో చనిపోయాడు. హత్యకు భూ వివాదం కారణమని పోలీసులు అనుమానిస్తున్నారు. నిందితుల్ని అదుపులోకి తీసుకుని తహసీల్దార్పై దాడికి గల కారణాలను తెలుసుకునేందుకు పోలీసులు ప్రయత్నిస్తున్నారు. ಕಳೆದ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಿಂದ ಒಂದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆ ನನ್ನ ಕಚೇರಿಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಒಂದು ಸಭೆ ಇತ್ತು. ಆ ಸಭೆಯನ್ನು ಮುಗಿದ ತಕ್ಷಣ ನಾವು ಸುಮಾರು ಒಂದು ಎರಡೂವರೆ ಸುಮಾರಿಗೆ ಅವರು ನನ್ನ ಕಚೇರಿ ಬಿಟ್ಟರು. ಆನಂತರ ಅವರು ಬಂಗಾರಪೇಟೆ ಹೋಗ್ಬಿಟ್ಟು ವಾಪಸ್ ಅವರು ಸುದ್ದಿ ತಿಳಿದಿದ್ದು ನಮಗೆ ಅವರು ಮರಣ ಹೊಂದಿದ್ದಾರೆ ಅಂತಂದು. ಏನು ವಿಷಯ ಅಂತಂದ್ರೆ ಒಂದು ಇಬ್ಬರು ಇಂಡಿವಿಜುವಲ್ಸ್ ಇರ್ತಾರೆ, ಅವರಿಬ್ಬರು ಮಧ್ಯೆ ಒಂದು ಜಮೀನಿಗೆ ಸಂಬಂಧಪಟ್ಟಂಥ ವಾಗ್ವಾದ ನಡೆದ್ಬಿಟ್ಟು ಸರ್ವೆ ಕೂಡ ಆಗಿರುತ್ತೆ. ಈ ಹಿಂದೆ ಸರ್ವೆ ಕೂಡ ಆಗಿರುತ್ತೆ. ಆ ಸರ್ವೆಯಲ್ಲಿ ಬಾಂಧ ಕಲ್ಲುಗಳನ್ನು ಕೂಡ ಗುರುತಿಸಿರ್ತಾರೆ. ಆ ಬಾಂಧ ಕಲ್ಲುಗಳನ್ನ ನೆಟ್ಬಿಟ್ಟು ಅವರು ಇದು ನಿಮ್ಮ ಗಡಿ ಅಂತಂದ್ಬಿಟ್ಟು ಗುರುತಿಸಿ ಕೊಟ್ಟಿರ್ತಾರೆ. ಆದರೆ ಆ ಎರಡು ಪಾರ್ಟಿಗಳು ಏನು ಅವರು ಏನು ಸರ್ವೆ ಮಾಡಿದ್ದಕ್ಕೆ ಶಾಂತರಾಗಿದೆ ಅಂದರೆ ತೃಪ್ತಿ ಹೊಂದಿದೆ. ಅವರು ಬಂದುಬಿಟ್ಟು ಇಲ್ಲ ನನಗೆ ಸರಿ ಇಲ್ಲ, ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ ಅಂತಂದ್ಬಿಟ್ಟು ತಹಸೀಲ್ದಾರಿಗೆ ಹಲವಾರು ಬಾರಿ ಕೋರ್ಟ್ಗೆ ಸಲ್ಲಿಸ್ತಾರೆ. ತಹಸೀಲ್ದಾರರು ಇದರಿಂದ ಅಂದರೆ ತಾವೇ ಇದ್ದಾಗಿ ಸ್ಥಳಕ್ಕೆ ಬರಬೇಕು ಅಂತಂದ್ಬಿಟ್ಟು ಕಳವಂಚಿ ಗ್ರಾಮ ಅಂತಂದ್ಬಿಟ್ಟು ಬಂಗಾರಪೇಟೆಯಿಂದ ಸುಮಾರು 30 ಕಿಲೋಮೀಟ್ರ್ ಕಾಮಸಮುದ್ರ ಹೋಗಿ 30 ಕಿಲೋಮೀಟ್ರ್ ದೂರದಲ್ಲಿರುವಂಥ ಗ್ರಾಮ, ಆಲ್ಮೋಸ್ಟ್ ಆಂಧ್ರ ಬಾರ್ಡರ್ಗೆ ಹೊಂದ್ಕೊಂಡಿರುವಂಥ ಗ್ರಾಮ. ಸೊ ಅಲ್ಲಿ ರಸ್ತೆ ಬದಿ ಇರುವಂತಹ ಒಂದು ಪ್ರಾಪರ್ಟಿ. ಇವರು ಹೋಗ್ಬಿಟ್ಟು ಆಯಿತು ನಾನೇ ಬರ್ತೀನಿ ಅಂತಂದ್ಬಿಟ್ಟು ಅವರು ನಮ್ಮ ತಾಲೂಕಾ ಸರ್ವೇಯರ್ಸು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ, ಇಲ್ಲಿ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಅವರು ಸ್ಥಳಕ್ಕೆ ತೆರಳಿ ಇಬ್ಬರು ಡಿಸ್ಪ್ಯೂಟನ್ನು ಇಬ್ಬರಿಗೂ ಕನ್ವಿನ್ಸ್ ಮಾಡಿಬಿಟ್ಟು ಮಾಡುವಂಥ ಒಂದು ಪ್ರಯತ್ನ ಮಾಡಿಬಿಟ್ಟು ನಂತರ ಅವರು ತಮ್ಮ ಗಾಡಿಯನ್ನು ಅಂದರೆ ತಮ್ಮ ವೆಹಿಕಲ್ನ ವಾಹನವನ್ನು ಹತ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಇವರು ಒಬ್ಬರು ವೆಂಕಟಪತಿ ಅಂತಂದ್ಬಿಟ್ಟು ರಿಟೈರ್ಡ್ ಟೀಚರ್ ಆಗಿರುವಂಥವ್ರು ಅವರು ಬಂದರು. ಇವರಿಗೆ ಚಾಕುವಲ್ಲಿ ಹಿರಿದಿರ್ತಾರೆ, ಎದೆಗೆ ಸರಿಯಾಗಿ ಹಿರಿದಿದ್ದಾರೆ. ಸೊ ಆನಂತರ ಅವ್ರನ್ನ ಅಲ್ಲಿಂದ ಅಂದರೆ ಸುಮಾರು 30 ಕಿಲೋಮೀಟ್ರ್ ದೂರದಿಂದ ಬಂಗಾರಪೇಟೆ ನಮ್ಮ ಜನರಲ್ ಹಾಸ್ಪಿಟಲ್ಗೆ ತರೋಷ್ಟೊತ್ತಿಗೆ ಇವಾಸ್ ಬ್ರಾಡ್ ಡೆಡ್ ಅಂತಂದ್ಬಿಟ್ಟು ಡಿಕ್ಲೇರ್ ಆಯಿತು. ಇದನ್ನು ತುಂಬ ವಿಷಾದನೀಯ, ನಮಗಂತೂ ಕೂಡ ಭಾಳಷ್ಟು ನೋವಾಗಿದೆ. ಏಕೆಂದರೆ ಬೆಳಿಗ್ಗೆ ಇದ್ದಂಥವ್ರು ಮಧ್ಯಾಹ್ನ ಇದ್ದಂಥವ್ರು ನಮ್ಮ ನಡುವೆ ಇಲ್ಲ ಅಂತಂದ್ಬಿಟ್ಟು ಭಾಳ ಸೌಮ್ಯ ಸ್ವಭಾವದ ತಹಸೀಲ್ದಾರ್ ಅವರು ಹಲವಾರು ಬಾರಿ ನಾವು ಹೇಳಿದ್ದುಂಟು ನೀವು ಇಷ್ಟೊಂದು ಸೌಮ್ಯವಾಗಿರಬೇಡಿ, ಯು ಬಿ ಸ್ಟ್ರಾಂಗ್ ಅಂತಂದ್ಬಿಟ್ಟು ಹಲವಾರು ಬಾರಿ ನಾನು ಕೂಡ ಸೂಚನೆ ಕೊಟ್ಟಿದ್ದುಂಟು. ಆದರೂ ಕೂಡ ಅವರು ತುಂಬ ಸೌಮ್ಯ ಸ್ವಭಾವದ ನಮ್ಮ ತಾಲೂಕಾ ಸರ್ವೆಯರು ಎಲ್ಲರೂ ಹೋಗಿದ್ದಂಥ ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ಇದಕ್ಕೆ ತುಂಬ ವಿಷಾದ ಇದೆ ಅವರ ಫ್ಯಾಮಿಲಿಗೆ ಮತ್ತು ಅವರ ಯಾರು ಅವ್ರನ್ನ ನಂಬಿದ್ದಂಥವ್ರಿಗೆ ಆ ಭಗವಂತ ಅವರ ಇಲ್ಲದಿರುವಿಕೆಯನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆನಂತರ ಮಾನ್ಯ ಮುಖ್ಯಮಂತ್ರಿಗಳು